ಕಾಲೇಜ್ಗೆ ಸ್ವಾಗತ. ನಾನು ಪರಸತ್ಗಿ. ಹೊನ್ನಾಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಶಾಸಕರ ಖಾಸಗಿ ಕಾರ್ಯಕ್ರಮಕ್ಕೆ ದುರ್ಬಳಕೆ. ಅತಿಥಿ ಉಪನ್ಯಾಸಕ ಹಾಗೂ ಪ್ರಾಂಶುಪಾಲರ ವಿರುದ್ಧ ಯೂತ್ ಕಾಂಗ್ರೆಸ್ ಹಾಗೂ ಹೊನ್ನಾಳಿ ಸಾರ್ವಜನಿಕರಿಂದ ಆಕ್ರೋಶ. ಹೊನ್ನಾಳಿ ಪಟ್ಟಣದಲ್ಲಿ ಡಿಸೆಂಬರ್ 16 ರಂದು ನಡೆದ ಶಾಸಕ ರೇಣುಕಾಚಾರ್ಯ ಸಹೋದರ ಪುತ್ರನ ಶ್ರದ್ಧಾಂಜಲಿ ಖಾಸಗಿ ಕಾರ್ಯಕ್ರಮದಲ್ಲಿ ಹೊನ್ನಾಳಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ದುರ್ಬಳಕೆ ಮಾಡಿಕೊಂಡಿರುವುದನ್ನು ಖಂಡಿಸಿ ತಾಲೂಕು ಯೂತ್ ಕಾಂಗ್ರೆಸ್ ವತಿಯಿಂದ ಕಾಲೇಜಿನ ಪ್ರಾಂಶುಪಾಲರಿಗೆ ಹಾಗೂ ಉಪನ್ಯಾಸಕರಿಗೆ ಮಾಜಿ ಶಾಸಕರ ಪುತ್ರ ಸುರೇಂದ್ರ ಗೌಡರವರು ಅತಿಥಿ ಉಪನ್ಯಾಸಕ ಹಳದಪ್ಪ ಅವರಿಗೆ ತರಾಟೆಗೆ ತೆಗೆದುಕೊಂಡ ಘಟನೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಡೆದಿದೆ. ಹಾಗೂ ಹೊನ್ನಾಳಿಯಲ್ಲಿ ನಡೆದ ಖಾಸಗಿ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕಳುಹಿಸಿಕೊಟ್ಟ ಕರ್ತವ್ಯ ಲೋಪವೆಸಗಿರುವ ಸದರಿ ಕಾಲೇಜಿನ ಪ್ರಾಂಶುಪಾಲರಿಗೆ ಹೊನ್ನಾಳಿ ಪ್ರಜ್ಞಾವಂತ ನಾಗರಿಕ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಾಳೆ ಒಂದು ಕಾರ್ಯಕ್ರಮ ಇತ್ತು ಮನೆಯಲ್ಲಿ. ನಿಮ್ಮ ಇವರು ಸರ್ ಹೌದಾ? ಇಲ್ಲಾಂದ್ರೆ ನಾಳೆ ಇಲ್ಲ ನಾಡಿದ್ದು ಇಟ್ಕೊಂತೀವಿ ಕಾರ್ಯಕ್ರಮ. ಅದು ನಿನ್ನೆ ಏನು ಎಂ ಪಿ ರೇಣುಕಾಚಾರ್ಯ ಕಾರ್ಯಕ್ರಮಕ್ಕೆ ನಿಮ್ಮ ಕಾಲೇಜಿನ ಹುಡುಗರು ಕಳಿಸಿದ್ರಲ್ಲ. ನಮಗೊಂದಿನ ಕಳಿಸ್ಬೇಕಲ್ಲ ಹುಡುಗರನ್ನ. ನಮ್ಮ ಮನೆ ಕಾರ್ಯಕ್ರಮ ಇದೆ, ಈಗ ಅಷ್ಟು ಹುಡುಗರನ್ನ ಕಳಿಸ್ಬೇಕಲ್ಲ ಒಂದಿನ. ಸರ್ ಐಕೆ ಕಳ್ಸಕ್ ಆಗಲ್ರ ಹೆಂಗೆ? ಒಂದಿನ ನಮ್ ಬಿಲ್ಡಿಂಗ್ ಮೇಲೆ ಬಂದು ಡ್ಯಾನ್ಸ್ ಮಾಡ್ಬೇಕು. ಹೆಂಗ್ ಸರ್ ಕಳಿಸ್ಕೊಡ್ತಿರಲ್ಲ ಈಗ? ಅಲ್ಲ ಸರ್, ಏನ್ ಸರ್ ಇರ್ಲಿ ಬಿಡಿ ಅಂದ್ರೆ ಏನ್ರಿ, ನಿಮ್ಮನೆ ಮಾಡ್ಕೊಂಡಿರ ಕಾಲೇಜನ್ನ ಇಷ್ಟು ಸರ್? ನಿಮ್ಗೆ ಬೇಜಾರಾಗ್ಬೇಡ್ರಿ, ನಾನು ಇರ್ತೀನಿ ಆಶಾ ಬೇಜಾರ ಮಾತಾಡ್ತಿದ್ದೀನಿ ಅಂತ. ಇಷ್ಟು ವಯಸ್ಸಾಗಿದೆ, ಇಷ್ಟು ಪ್ರಿನ್ಸಿಪಾಲ್ ಗಿರಿ ಮಾಡಿ ಬಂದಿರಿ, ಲೆಕ್ಚರ್ ಆಗಿ ಬಂದಿರಿ, ನಿಮಗೆ ನಿಮ್ ಕಾಲೇಜಲ್ಲಿ ಇರ್ತಿ ಹುಡುಗ ಕಾಸ್ಟ್ ಕಾರ್ಯಕ್ರಮ ಕಳ್ಸ್ಬೋದಾ ನೀವು? ಕಾರ್ಯಕ್ರಮ ಅವರೇ ಹೇಳಪ್ಪ, ಅವರೇ ಮಾಡ್ಕೊಂಡು ಹೋಗ್ತಾರೆ. ನೀವ್ ಯಾರಕ್ಕಿದ್ರಿ ಪ್ರಿನ್ಸಿಪಾಲ್ ಗಿರಿಯಾಗಿ ರಾಜೀನಾಮೆ ಕೊಟ್ಟು ಹೋಗ್ರಿ ಮನೆಗೆ. ಏನ್ ಹಳದಪ್ಪ, ಹಳದಪ್ಪ ಏನ್ ದೊಡ್ಡ ಮನುಷ್ಯ ಏನ್ರಿ? ನಿಮಗೆ ಕಂಟ್ರೋಲ್ ಇಲ್ವಾ? ನಿಮ್ ಕೆಳಗಿನ ಉಪನ್ಯಾಸಗಳು ನಿಮಗೆ ಕಂಟ್ರೋಲ್ ಸಿಗಲ್ವಾ ನಿಮಗೆ? ಏನ್ ಸರ್, ಆ ಹುಡುಗರು ನಿನ್ನೆ ಹಂಗ ಸೀರ್ಬಿಡ್ಸಲ್ಲ, ಸಾಲ ಕರ್ಕೊಂಡು ಹೋಗಿ ಕಾರ್ಯಕ್ರಮ ಮುಗಿಸ್ಕೊಂಬರೋದು ಏನ್ ಅದಕ್ಕೆ ಅರ್ಥ? ನಿನ್ನೆ ಅವರಿಬ್ರು ಕಾಲೇಜ್ ಅವ್ರು ಯಾರ್ಯಾರು ಬಂದಿರಲ್ಲ ಹುಡುಗರು, ಅವ್ರೆಲ್ಲ ಅಟೆಂಡೆನ್ಸ್ ಹಾಕಿಲ್ವಾ ನೀವು? ಹಳ್ಳಿಗಳಿಂದ ಮಕ್ಕಳನ್ನ ನಿಮಗೆ ಕಾಲೇಜಿಗೆ ಪಾಠ ಹೇಳ್ಕೊಡ್ರಿ ಅಂತ ಕಳಿಸ್ತಾರ, ಡ್ಯಾನ್ಸ್ ಮಾಡ್ಸಕ್ ಕಳಿಸ್ತಾರ ಸರ್ ನಿಮ್ಮ ಮನೆಗೆ, ನಿಮ್ಮ ಕಾಲೇಜಲ್ಲಿ? ರೇಣುಸ್ವಾಮಿ ಏನ್ ಮಾಡಿದ್ರೆ ನಡೀತಿತ್ತ ಹಂಗಾರೆ ನಿಮ್ ಕಾಲೇಜಲ್ಲಿ ಬಂದು? ಹಂಗಾರೆ ನಾವು ಮಾಡಿದ್ರೆ ನಡೀತಿತ್ತ ಸರ್ ಬಂದು? ಸರ್ ಹೇಳಿ, ಏನ್ ಹೇಳ್ರಪ್ಪ ಸರ್, ಏನ್ ಹೇಳ್ತೀರಿ ಸರ್? ಬೇಜಾರಾಗುತ್ತೆ ಸರ್, ಬೇಜಾರಾಗುತ್ತಲ್ಲ ಹೇಳ್ರಿ. ನಂಗೂ ಬೇಜಾರಾಗತ್ತಣ್ಣ. ನೀವು ಬೇಜಾರು ಅಲ್ಲ ಸರ್, ನಿಮಗೆ ಸರ್ ಸರ್ ಆ ಪೋಸ್ಟ್ ಅಲ್ಲಿ ಒಂದ್ ಕುರ್ಚಿಯಲ್ಲಿ ಆ ಪೋಸ್ಟ್ ಅಲ್ಲಿ ನ್ಯಾಯ ಕೊಡ್ಬೇಕು ಸರ್ ಕುತ್ಕೊಂಡು. ಸರ್ ನಿಮ್ಗೆಲ್ಲ ಸಂಬಳ ಕೊಡ್ತಿರೋದು ಎದಕ್ ಸರ್? ಇಂಥ ಕೆಲಸ ಮಾಡಕ ಅವ್ನು ಹೇಳಿದ್ಕೆಲ್ಲ ಬಕೆಟ್ ಇಡ್ಯದ, ಅವ್ನು ಹೇಳಿದ್ಕೆಲ್ಲ ಓಕೆ ಅನ್ನದ ಸರ್? ಮೂರೇ ದಿನ ಇರ್ರಿ ನಿಮ್ಗೆ ಹಾಕಿ ಸರ್, ನಿಮ್ಗೆ ಟ್ರಾನ್ಸ್ಫರ್ ಮಾಡಿ ಎಲ್ಲಿ ಮಾಡ್ತಾರ ಸರ್? ಅವರು ಔಟ್ ಆಫ್ ಕಂಟ್ರಿ ಮಾಡ್ತಾರ, ಔಟ್ ಆಫ್ ಸ್ಟೇಟಿ ಮಾಡ್ತಾರ?
ಎಲ್ರು ಟ್ರಾನ್ಸ್ಫರ್ ಮಾಡೋಕ್ಕಾಗ್ತದೆ. ಮತ್ತೆ ನೀವ್ ಯಾಕ್ರಿ ಯಾಕ್ರಿ ಅವ್ರಿಗೆ ಅಷ್ಟಕ್ಕೊಂದು ಹೀಲ್ಡ್ ಹಾಕಿದ್ರಾ, ಹೀಲ್ಡ್ ಆಗಿದ್ದೀರಾ? ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿ. ಹೆಚ್ಚಿನ ವರದಿಗಾಗಿ ನೋಡ್ತಾ ಇರಿ ಧ್ರುವ ಟಿವಿ. ಇದು ನಿಮ್ಮ ಧ್ವನಿ.